ಈಗ ಸೇರಿಲ್ಲ ಅಂತೀರಾ ನೀವು? ಸೇರಿದ್ವಿ ಅಲ್ಲ. ಬಿಜೆಪಿ ಹೇಳ್ತಕ್ಕಂತ ಮಾತು ಅವ್ರಿಗೆ ಏನ್ ಹೇಳ್ತಿದಾರೆ, ಪ್ರತಿ ಸಂದರ್ಭಕ್ಕೂ ಈ ದೇಶ ನಮ್ಮೆಲ್ಲರಿಗಿದೆ. ಸೊ ಅವ್ರು ಹೆಂಗ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ದೇಶ ಏನೋ ಬಹಳ ಬಿಜೆಪಿನೇ ಮುಂದೆ ಹೋಯ್ತೈತೆ, ಬಿಜೆಪಿನೇ ಈ ದೇಶ ಮುಂದೆ ಬಂದಿರತಕ್ಕಂಥದ್ದು ಏನ್ ತೋರಿಸ್ತಾ ಇದಾರೆ, ಏನ್ ಮಾಡಿದಾರೆ ಈ ದೇಶಕ್ಕಾಗಿ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಲಾಸ್ಟ್ ಟಿಲ್ 2014 ಏನಿರಲಿಲ್ಲ ದೇಶ, 2014 ಈ ದೇಶ ಬಹಳ ಇವರೇ ಬಹಳ ಉನ್ನತ ಸ್ಥಾನಕ್ಕೆ ಹೋಯ್ತಾರೆ ಅಂತ ಹೇಳಿ ಪ್ರತಿಬಿಂಬಿಸ್ತಾ ಇದಾರೆ. ಇವತ್ತು ಚರ್ಚೆ ಮಾಡೋಣ ಬೇಕಿದ್ರೆ, ಚೈನಾ ಟಿಬೆಟ್ ವರೆಗೆ ಬುಲೆಟ್ ಟ್ರೈನ್ ಹೋಯ್ತಾ ಇದೆ. ಪಾಕಿಸ್ತಾನ 20% ಆಫ್ GDP ಇಸ್ ಬಿಕಾಸ್ ಆಫ್ ಚೈನಾ. ಮಾರಿಷಸ್ಗೆ ಫಂಡ್ ಮಾಡ್ತಾ ಇದೆ, ಇವತ್ತು ಮಾಲ್ಡೀವ್ಸ್ಗೆ ಅದನ್ನ ಟೇಕನ್ ಕೇರ್ ಮಾಡ್ತಾ ಇದೆ. ನೀವು ಜಿಯೋ ಮ್ಯಾಪಿಂಗ್ ಅಥವಾ ಜಿಯೋ ಪೊಲಿಟಿಕಲ್ ಸಿನಾರಿ ನೋಡ್ತಾ ಇದ್ರೆ, ಚೈನಾಗೆ ನಮಗೆ ಕಂಪೇರ್ ಮಾಡ್ಬೇಕು ತಾನೆ ನಾವು? ಚೈನಾಗೆ ನಮಗೆ ಅದೇ ಸೇಮ್ ತಾನೆ ಇರ್ತಕ್ಕಂಥದ್ದು. ಚೈನಾದು 2014 $10 trillion ಇತ್ತು, ನಾನು ಭಾಳ ಸಲ ಹೇಳಿದ್ದೀನಿ. ಇವತ್ತು 2024 ಚೈನಾ $20 trillion ಇದೆ, $20 trillion. ಸೊ ನಮಗೆ ಅವರಿಗೆ ಎಷ್ಟು ಫರ್ಕ್ ಇದೆ? ನಾವು 2014 $2.2 trillion ಇದ್ವಿ, ಈಗ ನಿಯರಿಂಗ್ $3.75 trillion ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಬೇಡ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ. ಯಾರಿಗೆ ಕಂಪೇರ್ ಮಾಡ್ಬೇಕು ನಾವು? ಬಾಂಗ್ಲಾದೇಶ ಕಂಪೇರ್ ಮಾಡ್ತೀರಾ? ಬಾಂಗ್ಲಾದೇಶ್ ಹ್ಯಾಸ್ ಡನ್ $43 billion ಡಾಲರ್ ಬರೇ ಟೆಕ್ಸ್ಟೈಲ್ಸ್ ನಲ್ಲಿ ಮಾಡಿದೆ. ಇವತ್ತು ಬಾಂಗ್ಲಾದೇಶ್ GDP ಇಸ್ ಅಟ್ 8% ಟುಡೇ. ಅಫ್ಘಾನಿಸ್ತಾನ್ ರುಪಿ ಅಗೇನ್ಸ್ಟ್ ಡಾಲರ್, ಅಫ್ಘಾನಿಸ್ತಾನ್ ರುಪಿ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟುಡೇ. ಥೈಲ್ಯಾಂಡ್ ಇಟ್ ಇಸ್ ಮಚ್ ಮೋರ್ ಬೆಟರ್, ಇಂಡೋನೇಷ್ಯಾ ಇಸ್ ಮಚ್ ಮೋರ್ ಬೆಟರ್. ಯಾವ ಕಂಟ್ರಿ ಕಂಪೇರ್ ಮಾಡ್ತೀರಿ ನೀವು? ಯಾವ ಕಂಟ್ರಿ ಕಂಪೇರ್ ಮಾಡ್ಬೇಕು ನೀವು? ನೇಪಾಲಿ ಕಂಪೇರ್ ಮಾಡ್ಕೊಂತೀರಾ? ಯಾವ ಕಂಟ್ರಿ 10 ವರ್ಷದ ಪರ್ಫಾರ್ಮೆನ್ಸ್ ಬೇರೆ ಕಂಟ್ರಿಗೆ ಯಾವ್ದು ಕಂಪೇರ್ ಮಾಡೋಣ ಹೇಳ್ರಿ? ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಬಗ್ಗೆ ಮಾತನಾಡ್ತೀರಾ? ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತೀರಾ? ವ್ಯಾಲ್ಯೂಡಿಷನ್ ಬಗ್ಗೆ ಮಾತನಾಡ್ತೀರಾ? ಯಾವ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ಬೇಕು ಹೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. 10 ವರ್ಷದಲ್ಲಿ ದೇಶ ಏನಾಗಿದೆ ಸರ್? ಸಾಲಕ್ಕೆ ಮುಣ್ಗ ಹೋಗೈತಲ್ಲ, 55 ಲಕ್ಷ ಸಾಲ 165 ಲಕ್ಷಕ್ಕೆ ಹೋಗ್ಯಾರೆ. ಬರೇ ಪಬ್ಲಿಸಿಟಿನಾಗೈತೆ, ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಬಗ್ಗೆ ಇಲ್ಲ. ನಿಮಗೇನ್ ಗೊತ್ತೈತೆ ಹೇಳಿ, ಬೋಲಿ ಅಟ್ ಲೀಸ್ಟ್ ನೀವನ್ನ ಹೇಳ್ರಿ. ನೀವು ಮಾಧ್ಯಮದಲ್ಲಿ ಬಿಜೆಪಿ ಅವ್ರು ಹೇಳ್ತಾರೆ ಸರ್, ನಾವು ಜನದನ ತಂದ್ವಿ. ಅದ್ರಿ ಅದೇ ಹೇಳ್ತಾರೆ ನಿಮಿಷ, ಜನಧನ ಪ್ರೋಗ್ರಾಮ್ ಅಲ್ಲ ಅದು. ಜನಧನ ಏನೇ ಗೊತ್ತಾ, ಜನಧನ ತಕ್ಕಂಥದ್ದು ಬಡವರು ಅಕೌಂಟ್ನ ಓಪನ್ ಮಾಡಬೇಕಾಗಿತ್ತು ಜೀರೋ ಬ್ಯಾಲೆನ್ಸ್ ಅಲ್ಲಿ. ರಾತ್ರಿ ಬಂದು ನಾನೆಲ್ಲರೂ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ತೇನೆ ಅಂತ ಹೇಳಿದ್ರು. 25 ಕೋಟಿ ಅಕೌಂಟ್ ಓಪನ್ ಆಯ್ತು, ಅದಕ್ಕೆ 1 ರೂಪಾಯಿನೂ ಹೋಗಿಲ್ಲ. ಜನಧನ್ ಯೋಜನಾ ಅದು ಯಾವ್ದು ದುಡ್ಡು ಹೋಗಿರೋ ಸ್ಕೀಮ್ ಅಲ್ಲ ಅದು, ಒಂದು ಅಕೌಂಟ್ ಓಪನ್ ಮಾಡೋದು. ಅದನ್ನ ಹೆಂಗ್ ಹೇಳ್ಬಿಟ್ರೆ ಅಂದ್ರೆ ಬಡತನ ನಿರ್ಮೂಲನೆ ಆದಂಗ ಆಯ್ತು ನೋಡಿ. ಜನಧನ್ ಅಂತ ಹೇಳಿದ್ರೆ ಅದು ನಮ್ಮ ಪ್ರಣಾಳಿ ರಾಮ ಮಂದಿರ ಕಟ್ಟಿ ಕಟ್ಟಿ. ಒಂದ್ ನಿಮಿಷ ಫಸ್ಟ್ ಮಾತಾಡಿ, ಜನಧನ್ ಯೋಜನೆ ಅಲ್ಲಿ ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ, ಅವ್ರ ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿಯಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ತಲೆ ಕಟ್ಟಿಲ್ಲ, ಬೇರೆ ಜಾಗದ ಕಟ್ಯಾರ, ಅದು 40% ಕಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ ನಮ್ಮ ಹಳ್ಳಿಯಾಗ ನಮ್ಮ ಅಕ್ಕ ತಂಗಿರಿಗೆ ಏನಾರು ಬಂದಿರ್ತದ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ಇರುದಲ್ಲ. ಬಟ್ ಅದನ್ನ ಹೇಳಕ್ ಓಟ್ ಕೇಳ್ತೀರಿ ನೀವು? ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ, 3-3 ಲಕ್ಷ ಜನ ಸ್ಟ್ರೈಕ್. ಮತ್ತೆ ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರ್ ಮಷೀನು ಏನದು ದ್ರೋಣ್ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನ್ ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ ಟಿವಿ ಅವರು? ಯಾವ್ದು ಮಾಧ್ಯಮ ತೋರ್ಸಂಗಲ್ಲ, ಎಲ್ಲ ನಮಗಿರೋದ್ರೆ ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರ್ಲಿ ಎಲ್ಲ ಮೀಡಿಯಾಗಳು ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು? ಅನ್ನಾದರೆ ಯಾವತ್ತು ನಮಗೆ ಉಪವಾಸ ಸತ್ಯಾಗ್ರಹ ಕೊಟ್ಕೊಂಡಿದ್ರು ಅವತ್ತು ನಮ್ಮಿರೋದು ಎಂತ ಗಾಳಿ? ನೀವು ಜಂತರ್ ಮಂತ್ರ ಯಾಕೆ ಒಳಗೆ ಬಿಡ್ತಾ ಇಲ್ಲ, ಜನಕ್ಕೆ ಯಾಕೆ ಬಿಡ್ತಾ ಇಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ? ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮಿರೋದು ಯಾರು ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಇಲ್ವಾ? ಯಾರು ಸ್ಟ್ರೈಕಿಗೆ ಕುಂದ್ರು ಬರ್ದ ಸರ್ವಾಧಿಕಾರಿದವರು? ಮತ್ತೆ ಇದೇ ಇರತಕ್ಕಂಥದ್ದಲ್ಲ, ಇನ್ನೇನಿದೆ ಹೇಳ್ರಿ ದೇಶದಲ್ಲಿ ಏನ್ ನಡೀತಾ ಇದೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.